ಅಮ್ಮನಿಗೆ? ಹಾಯ್, ನಾಯಿನ ಬಂದಿ ತುಂಬಾ ಖುಷಿ ಆಗಿದೆ. ಎಸ್, ಎಲ್ರಿಗೂ ಸ್ವಾಗತ. ನನ್ನ ಹೊಸ ವ್ಲಾಗಿಗೆ ಸುಸ್ವಾಗತ. ಆಕ್ಚುಲಿ ಇವತ್ತು ನಾನು ವ್ಲಾಗ್ ಮಾಡ್ತಿರೋ ರೀಸನ್ ಏನು ಅಂತ ಹೇಳಿದ್ರೆ, ನಮ್ದು ಫ್ರೆಂಡ್ ಮಿಸ್ ಆಗ್ಬಿಟ್ಟಿದ್ದ, ಎಲ್ಲೋ ಕಳ್ದೋಗಿದ್ದ. ಆಫ್ಟರ್ ಲಾಂಗ್ ಟೈಮ್ ಅವ್ನು ಬಂದು ಕಾಲ್ ಮಾಡ್ದ. ಆಕ್ಚುಲಿ ಅವ್ನು ಆರ್ಮಿಯಲ್ಲಿ ಇರೋದು. ಅವನು ನಂದು ಹಳೆ ವ್ಲಾಗ್ ಅಲ್ಲಿ ನೋಡಿರ್ತೇನೆ, ನಾನು ಐಫೋನ್ ತಗೊಳ್ಳೋ ವ್ಲಾಗ್ ಅಲ್ಲಿ ಅವನಿದ್ದ, ನನ್ನ ಒಟ್ಟಿಗೆ ಬಂದಿದ್ದ. ಆಮೇಲೆ ಅವನು ಹೋದ, ಅವ್ನು ಇಲ್ಲಿ ಜಮ್ಮುಲ್ಲಿ ಎಲ್ಲೋ ಪೋಸ್ಟಿಂಗ್ ಆಗಿತ್ತು ಅಂತ, ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ಆ ಕಾರಣದಿಂದ ಒಂದು ವರ್ಷ ನಮಗೆ ಕಾಂಟ್ಯಾಕ್ಟ್ ಸಿಕ್ಕೇ ಇರಲಿಲ್ಲ. ಬಟ್ ಅವ್ನು ಇದ್ದಾನೆ ಅಂತ ಗೊತ್ತಿತ್ತು ನಮಗೆ. ಬಟ್ ಲೈಕ್ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ನಾವೆಲ್ಲ ಡ್ರೀಮ್ ಎಲ್ಲ ಕಾಣಿಸ್ತಿದ್ದೆ, ಸೊ ಹಿಂಗೆಲ್ಲ ಕಾಣಿಸ್ತಿದ್ದ. ವ್ಲಾಗ್ ಮಾಡ್ತಿದ್ದೀನಿ ಅಣ್ಣ. ಓಕೆ, ಸೊ ಅಲ್ಲಿಂದ ಮರ್ತಿಸ್ಬೇಡಪ್ಪ ನಮಗೆ ಏನ್ ಹೇಳ್ತಿದ್ದೆ. ಸೊ ನಾವು ಏನ್ ಹೇಳ್ತಿದ್ದೆ ಶಾನ್, ನಾನು ಸೊ ನಾವು ಹಂಗೆ ಇದ್ವಿ. ಬಟ್ ಇವತ್ ಏನಾಯ್ತು ಅಂದ್ರೆ, ಇನ್ಸಿಡೆಂಟ್ ಏನಾಯ್ತು ಅಂದ್ರೆ, ನನಗೆ ಒಂದು ಕಾಲ್ ಮಾಡ್ತಾನೆ ನನ್ನ ಫ್ರೆಂಡ್ ಇನ್ನೊಬ್ಬ ಭಾಸ್ಕರ್ ಅಂತ ಹೇಳುವನು. ಅವನು ಸಹ ನನ್ನ ವ್ಲಾಗ್ ಅಲ್ಲಿ ತುಂಬಾ ಈ ವ್ಲಾಗ್ಸ್ ಅಲ್ಲಿ ಇದ್ದ. ಅವನ್ ಕಾಲ್ ಮಾಡ್ದ, ಕಾಲ್ ಮಾಡ್ಬಿಟ್ಟು ಎಲ್ಲಿದ್ಯಾ ಅಂತ ಕೇಳ್ದ. ಎಲ್ಲಿದ್ಯಾ ಅಂತ ಕೇಳಿ ಸ್ವಲ್ಪ ಹೊತ್ತಲ್ಲೇ ಪಕ್ಕದಲ್ಲಿ ಒಂದು ಒಂದು ಕರ್ಕಶ ಶಬ್ದ ಕೇಳ್ತದ ನನಗೆ, ಇದ್ದ ಸೋ ಅಂತ. ಅದ್ ಯಾರು ಅಂತ ನೋಡ್ಬೇಕಾದ್ರೆ, ನಮ್ಮ ನಯನ್ ಕುಮಾರ್. ಸೊ ಅವನು ಆಲ್ಮೋಸ್ಟ್ 1 ಇಯರ್ ಆದ್ಮೇಲೆ ನಮ್ ಕಣ್ಣಿಗೆ ಬಿದ್ದಿದ್ದು. ಸೊ ನಾನು ಶಾಕ್ ಆದೆ, ಖುಷಿ ಆದೆ. ಆ ಮೂಮೆಂಟ್ ಕ್ಯಾಪ್ಚರ್ ಮಾಡಿಲ್ಲ. ಬಟ್ ನಮ್ದು ಇನ್ನೊಬ್ಬ ಫ್ರೆಂಡ್ ಮನೆ ಬರುವಾಗ ಅವನು ಎಂಟ್ರಿ ಆಗಿರೋ ಸರ್ಪ್ರೈಸ್ ಕೊಟ್ಟಿರೋ ಒಂದು ವಿಡಿಯೋ ತುಣುಕಿದೆ, ನೆಕ್ಸ್ಟ್ ನಿಮ್ಗೆ ಬರ್ತಾ ಹೋಗ್ತದೆ. ನಿನಗೆ ಕಾಲೇ ಹೋಗಿಲ್ಲ ಮಧ್ಯಾಹ್ನದಿಂದ. ಕೊಡ್ತೀನಿ. ಇಷ್ಟ ನೀನ್ ನೆನ್ಪುಟ್ಟು ಇಷ್ಟ ನಿಂಗೆ, ನೀನ್ ಸಣ್ಣವನ್ ಇದ್ದ ನೋಡು, ನೀನು ಹುಟ್ಟಿ 1 ವರ್ಷ ಆಗಿತ್ತು ಆಗ ಹೋಗಿದ್ದ. ಈಗ ಒಂದು ಸಣ್ಣ ಸಣ್ಣ ಒಂದು ಲೈಕ್ ಗೆಟ್ ಟುಗೆದರ್ ತರ ಒಂದು ಸಣ್ಣ ಅರೇಂಜ್ಮೆಂಟ್ಸ್ ಇದೆ ಅಲ್ಲ, ಇಲ್ಲಿ ಊಟ ಎಲ್ಲ ಮಾಡಿ ನಾವು ನೆಕ್ಸ್ಟ್ ಮುಂದುವರಿತೀವಿ. ಸೊ ಈಗ ನಯನ ಬಂದ ಅನ್ನೋದ್ರ ಬಗ್ಗೆ ಯಾರು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ ಅಂತ ಫಸ್ಟ್ ಕೇಳೋಣ. ಏನ್ ಅನಿಸ್ತು ನಿನಗೆ? ಹಾಯ್, ನಯನ ಬಂದಿ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ತುಂಬಾ ಟೈಮ್ ಅವ್ನು ಸಿಕ್ಕಿತ್ತಿಲ್ಲ. ಇವತ್ ನನಗೆ ಸರ್ಪ್ರೈಸ್ ಆಗಿ ಬಂದು ಕಾಲ್ ಮಾಡ್ದೆ ನನ್ನ ಫ್ರೆಂಡ್ ನಂಬರ್ ಇಂದ. ಖುಷಿ ಆಯ್ತು. ನಮ್ಮ ಮನೇಲಿ ಇದೆ, ಸಡನ್ ಆಗಿ ಹೋಗಿ ಅವನ್ನ ಪಿಕ್ ಮಾಡಿದೀನಿ. ಹೌದಾ, ಅಷ್ಟೇನ? ಬೇರೆ ಹೇಳಕ್ ಇಷ್ಟಪಡ್ತೀಯ? ಎಷ್ಟು ಫ್ರೆಂಡ್ ಅಲ್ಲ, ಅವ್ರು ಎಲ್ರಿಗೂ ಗೊತ್ತಿದೆ, ಅದರಲ್ಲಿ ಇದೆ, ಗೊತ್ತಾಗುತ್ತೆ ಎಲ್ರಿಗೆ. ಇಶಾ, ನೀನೇನ್ ಹೇಳ್ತೀಯ? ಇಶಾ, ನಯನ್ ಮಾಮ ಬಂದ, ಎಷ್ಟು ಟೈಮ್ ಆದ್ಮೇಲೆ ಬಂದಿದ್ದ ಅವನು? ಗಲಾಟೆ ಮಾಡ್ಬಿಡಪ್ಪ ಇರಿ, ನಾನ್ ಡಿಸೈಡ್ ಮಾಡೋದು, ನೀವ್ ಸೇರಿ. ಹೇಳಿ ಇಶಾನ್, ನಯನ್ ಮಾಮ ಬಂದ ಏನನ್ಸ್ತು ಇಶಾನ್? ನಯನ್ ನಯನ್ ಮಾಮ ಏನ್ ತಂದ್ಕೊಟ್ಟ ನಿಂಗೆ? ಏನೋ ತಂದ್ಕೊಟ್ನಲ್ಲ ನಿಂಗೆ? ಟೀ ಪೌಡರ್. ಟೀ ಪೌಡ್ರಿ ಕುಡ್ದಲ್ಲ, ಟೀ ಮಿಠಾಯಿ. ಓಕೆ, ಈಗ ಇನ್ನೊಬ್ರು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಹೇಳಿ ಅಕ್ಕ, ಈಗ ಏನ್ ಅನಿಸ್ತು ನಮ್ ನಯನ್ ಬಂದಿದ್ದಾನೆ ಆಫ್ಟರ್ 1 ಇಯರ್? ಕಳೆದ ವರ್ಷ ಎಷ್ಟು ಟೈಮ್ ಹೋಗಿ ಹಾಸ್ಕೊಳ್ಳೋದು? ಬನ್ನಿ ಹೇಳಿ, ಒಂದೆರಡು ಮಾತು ಹೇಳಿ. ಒಳ್ಳೇದು ಬಂದು ತಮ್ಮ ನೋಡಿ ಖುಷಿ ಆಯ್ತು ಅಂತ ಹೇಳಿ. ಅವ್ರ ನೆಕ್ಸ್ಟ್ ಅವ್ರ ನೆಕ್ಸ್ಟ್ ಒಂದೆರಡು ಮಾತು ಹೇಳಿ. ನಯನ್ ನೋಡಿ ತುಂಬಾ ಖುಷಿ ಆಯ್ತು, ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಬಂದಿದ್ದಾನೆ, ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಧನುವಣ್ಣ ನಯನ ಬಂದಿರೋ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳುವ. ಬಂದಿದ್ದಾನ ನಮ್ ನಯನ, ಎಷ್ಟು ಟೈಮ್ ಆದ್ಮೇಲೆ ಬಂದಿದ್ದಾನ? ನಯ 1 ವರ್ಷ ಆಯ್ತು ಬರದೆ. ಅವ್ರ ಅಮ್ಮ ಡೈಲಿ ನನ್ನ ಹತ್ರ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಬಂದನ, ಬಂದ್ರೆ ನಿನ್ನಲ್ಲಿಗೆ ಫಸ್ಟ್ ಬರೋದು. ಹಾಗೆ ಈಗ ಇವತ್ತು ಕೂಡ ಮಧ್ಯಾಹ್ನ ಕಾಲ್ ಮಾಡಿದ್ರು ನನ್ನ ಹತ್ರ, 1 ಗಂಟೆ ಮಾತಾಡಿದ್ದಾರೆ. ಮತ್ತೆ ಒಂದು 3-4 ದಿವಸ ಮುಂಚೆ ನನಗೆ ಕನ್ಸು ಬಿದ್ದಿತ್ತು, ಬಂದು ಬೆಳಿಗ್ಗೆ ಬಂದು ಬಾಗಿಲ್ ತಟ್ಟದು. ಹಾಗೆಲ್ಲ ಭಾರಿ ಖುಷಿ ಆಯ್ತು ಇವತ್ತು ಬಂದಾಗ. ಎಲ್ಲರಿಗೆ ಖುಷಿ ಆಯ್ತು.
ಅದಕ್ಕೆ ಒಂದು ಚಿಕ್ಕದೊಂದು ಪಾರ್ಟಿ ಇವತ್ತು ಸಣ್ಣ ಪಾರ್ಟಿ. ಸೊ ಈಗ ಫೈನಲಿ ಆ ಮ್ಯಾನ್ ನ ತೋರಿಸೋ ಟೈಮ್. ಆಮೇಲೆ ಎಲ್ಲ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಯಾರ್ಯಾರು ಸೋಲ್ಜರ್ಸ್ ಇದ್ದಾರೆ ಇಂಡಿಯನ್ ಆರ್ಮಿ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ದೊಡ್ಡ ಸಲ್ಯೂಟ್. ಸೊ ನಮ್ಮನ್ನ ಕಾಯ್ತಿರೋದು ಅವರೇ, ದೇಶ ಕಾಯ್ತಿರೋರು ಅವರು. ಸೊ ನಮ್ಮ ದೇಶದ ಬೆನ್ನೆಲುಬು ರೈತ ಆದ್ರೆ ನಮ್ಗೆ ಒಂಥರ ದೇಶಕ್ಕೆ ಕಂಪ್ಲೀಟ್ ಒಂಥರ ಅಪ್ಪನ ಸ್ಥಾನದಲ್ಲಿರೋದು ನಮ್ಮ ಇವರು ಸೋಲ್ಜರ್ಸ್. ಸೊ ಅವ್ರಿಗೆ ಒಂದು ಹ್ಯೂಜ್ ರೆಸ್ಪೆಕ್ಟ್ ತೋರಿಸ್ತಾ, ಸೊ ಈಗ ನಮ್ಮ ನಯನನ ನಾವು ತೋರಿಸ್ತಿದೀವಿ. ನಯನ ಅಲ್ಲಿ ಜಮ್ಮುಲ್ ಏನೇನು ಎಕ್ಸ್ಪೀರಿಯನ್ಸ್ ಆಯ್ತದ ಹೇಳ್ತಾನೆ, ಪ್ರತಿಯೊಂದು ಹೇಳ್ತಾನೆ, ಅವ್ನಿಗೆ ಏನಾಯ್ತು, ಯಾಕೆ ಅವ್ನು ಕಾಂಟ್ಯಾಕ್ಟ್ ಇರಲಿಲ್ಲ ಎಲ್ಲ ಹೇಳ್ತಾನೆ. ಸೊ ಈ ಸ್ಟೋರಿನ ಕಂಪ್ಲೀಟ್ ಅವನು ನಮ್ಮ ಸೋಲ್ಜರ್ ಮಾತ್ನ ಫುಲ್ ಕೇಳ್ಕೊಳ್ಳಿ. ಓಕೆ ನಯನ್, ಆರ್ ಯು ರೆಡಿ? ರೆಡಿ. ಎಸ್. ಹಾಯ್ ಫ್ರೆಂಡ್ಸ್. ಹೇಳು ಬ್ರೋ, ಏನಾಗಿತ್ತು, ಹಿಂಗೆ ಎಲ್ಲ ಹೋಗಿದ್ದೆ ಇಷ್ಟು ದಿನ? ಏನು ಒಂದು ವರ್ಷ ಕಾಣೆ ಆಗಿದ್ದಕ್ಕೆ ನನ್ನ ಸಾಯಿಸ್ಬಿಟ್ಟಿದ್ದಾರೆ ಇಲ್ಲರೂ, ಬಿಡ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬಂದಂಗೆ ಫ್ರೆಂಡ್ಸ್ನೆಲ್ಲ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ದಿನ ಸಿಗೋರ್ನ ಮಿಸ್ ಆಗದೆ. ಫಸ್ಟ್ ನಮ್ಮ ಉಚ್ಚ ಭಾಸ್ಕರನ, ಬಾಳೆಕಾಯಿ ಭಾಸ್ಕರ, ಬಾಳೆಕಾಯಿ ಭಾಸ್ಕರ. ಅದಾದ್ಮೇಲೆ ನಮ್ಮ ಜಿಗಿ ದೋಸ್ತು, ಸಣ್ಣದಿಂದನೇ ದೋಸ್ತು ಸುಧುನ. ಅದಾದ್ಮೇಲೆ ಧನುವಣ್ಣ, ಅನಿತಕ್ಕ, ಇಶಾನ್, ಎಲ್ಲರನ್ನ ಬಂದಂಗೆ ಕಾಲ್ ಮಾಡಿ, ಮನೆ ಕೂಡ ಇನ್ನೂ ಹೋಗಿಲ್ಲ, ಇವ್ರ ಜೊತೆನೆ ಫಸ್ಟ್ ಬಂದಿದ್ದೀನಿ. ಇನ್ನು ಊಟ ಎಲ್ಲ ಮಾಡಿ ಮತ್ತೆ ಹೋಗಿ ಅಮ್ಮನ ನೋಡೋದು, ಅದೇ ನೆಕ್ಸ್ಟ್ ಪ್ರೋಗ್ರಾಮ್. ಓಕೆ, ಅಲ್ಲಿದ್ದ ಎಕ್ಸ್ಪೀರಿಯನ್ಸ್ ಎಲ್ಲ ಹೊರಗಡೆ ಶೇರ್ ಮಾಡಬಾರ್ದು, ಮಾಡಬಾರ್ದು. ಓಕೆ, ನಮ್ಮ ಸೀಕ್ರೆಟ್, ಬೇಜಾರು ಮಾಡ್ಕೋಬೇಕು. ಎಲ್ಲರೂ ಸರ್ಪ್ರೈಸ್ ಆಗಿ ನನ್ನ ಸಬ್ಸ್ಕ್ರೈಬ್ ನೆಕ್ಸ್ಟ್ ಬರುವಾಗ ನೆಕ್ಸ್ಟ್ ಬರುವಾಗ ಯೂಟ್ಯೂಬ್ ಇಂದ ಬರೋ ದುಡ್ಡಲ್ಲೇ ಇವನು ಕಾರ್ ತೆಗಂಗಾರ ಮಾಡಿ ಲೈಕ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಬ್ರೋ. ಸಬ್ಸ್ಕ್ರೈಬ್. ಇವತ್ತಿನ ಇಷ್ಟೊಂದು ಸಣ್ಣ ವ್ಲಾಗ್ ಥ್ಯಾಂಕ್ಸ್ ಎಲ್ಲರೂ ಇಷ್ಟೊತ್ತು ನೋಡಿದಕ್ಕೆ. ಸೊ ನಮ್ಮ ಫ್ರೆಂಡ್ ಆಲ್ಮೋಸ್ಟ್ ಒಂದು ವರ್ಷ ಆದ್ಮೇಲೆ ಬಂದಿದ್ದಾನೆ. ಸೊ ಆ ಸಣ್ಣ ಖುಷಿಯಲ್ಲಿ ನಮ್ದೊಂದು ಸಣ್ಣ ಪಾರ್ಟಿ ನಡೀತದೆ. ಈಗ ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡೋದು ಅಷ್ಟೇ, ಊಟ ಮಾಡಿ ಅವ್ರವ್ರ ಮನೆಗೆ ನಾವು ಹೊರಡ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಹೆಚ್ಚಿನ ವ್ಲಾಗ್ಗೋಸ್ಕರ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಬಾಯ್.